ಸತ್ಯನಾರಾಯಣನ್ಗೆ, ಎಂ ಟಿ ನೀಲಕಂಠ ಗೌಡರಿಗೆ, ಜೈ ಕಾಂಗ್ರೆಸ್ ಪಾರ್ಟಿಗೆ. ಈಗ ನಮ್ಮ ಮುಳಬಾಗಿಲು ತಾಲೂಕಿನ ಮಡಿವಾಳ ಸಮಾಜದ ಎಲ್ಲ ಬಂಧುಗಳು ಬಂದಿದ್ದಾರೆ. ಇಷ್ಟೊತ್ತು ನಾವೆಲ್ಲ ಚರ್ಚೆಗಳೆಲ್ಲ ಮಾಡಿದ್ವು. ನಮ್ಮ ಅಭ್ಯರ್ಥಿ ಕೂಡ ಅವರು ಬೇರೆ ಎಲ್ಲೋ ಇದ್ದಿದ್ದಕ್ಕೆ ವಿಡಿಯೋ ಕಾಲಲ್ಲಿ ಅವ್ರು ಮಾತಾಡಿದ್ರು. ಇವತ್ತಿನ ದಿವಸ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿರ್ತಕ್ಕಂಥ ಏನು ನಮ್ಮ ಮಡಿವಾಳ ಸಮಾಜ ಇದೆಯೋ, ಆ ಮಡಿವಾಳ ಸಮಾಜದ ಎಲ್ಲ ಬಂಧುಗಳು ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದಾರೆ ಅಂತೇಳಿ ನನಗೆ ತೃಪ್ತಿ ಇದೆ. ಇವತ್ತು ಅವರು ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ, ನಾವು ಕರೆದಿರಲಿಲ್ಲ ಇವತ್ತ, ಅವರೇ ಸಂಘಟಿತರಾಗಿ ಮಾತಾಡಬೇಕು ಅಂತೇಳಿ ಬಂದು ನನಗೂ ಫೋನ್ ಮಾಡಿ ಹಿಂಗೆ ಬರಬೇಕು ಅಂತಂದ್ರು. ಭಾಳ ಸಂತೋಷ ಆಯಿತು. ನಮ್ಮ ಅಭ್ಯರ್ಥಿಯನ್ನು ಇಬ್ಬರನ್ನು ಕರೆದಿದ್ದ, ಅಭ್ಯರ್ಥಿ ಎಲ್ಲೋ ಬೇರೆ ಕಡೆ ಹೋಗಿದ್ದ, ಅದರಿಂದ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಏನಿವತ್ತು ಇಲ್ಲೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷನ ಜಯಗೊಳಿಸಬೇಕು, ಆದಾರಾಯಣ ಅವ್ರನ್ನ ಗೆಲ್ಲಿಸ್ಬೇಕು, ಕೊತ್ತೂರು ಮಂಜುನಾಥ್ ಅವ್ರಿಗೆ ಕೊಡುಗೆ ಕೊಡಬೇಕು ಅಂತ ಬಂದಿದ್ದಾರೋ ಆ ಜನತೆಗೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛಪಡ್ತೀನಿ. ಯಾವ ಜನತೆ? ಯಾ ಮಡಿವಾಳ ಸಮಾಜಕ್ಕೆ ಅಲ್ಲಪ್ಪ, ಇಷ್ಟೊತ್ತು ಮಡಿವಾಳ ಸಮಾಜ ಅಂತ ಅದೇ. ನಮ್ಮ ಸುಬ್ಬಪ್ಪ ಹೇಳ್ತಾ ಇದ್ದಾನೆ ಯಾವ ಸಮಾಜ ಅಂತ, ಮಡಿವಾಳ ಸಮಾಜದವರು ಇವತ್ತು ಅವ್ರು ಸೇರಿ ನಮ್ಮ ಕರೆದು ಅವ್ರ ಬೆಂಬಲ ನಮ್ಗೆ ಎತ್ತಪಡಿಸ್ತಾ ಇರೋದಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ಆದಿನಾರಾಯಣ ಪರವಾಗಿ, ಕೊತ್ತೂರು ಮಂಜುನಾಥ್ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಬೆಂಬಲ ಹೀಗೆ ಇರಲಿ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇರುತ್ತೆ, ನಿಮ್ಮ ಸಮುದಾಯಕ್ಕೆ ರಾಜಕೀಯ ಸೂಕ್ತವಾದಂಥ ಸ್ಥಾನಮಾನ ಕೊಡಿಸೋದ್ರಲ್ಲಿ ನಾನು ಜವಾಬ್ದಾರಿ ತಗೊಳ್ತೀನಿ. ಅದೇ ರೀತಿಯಾಗಿ ನಿಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಯೋದಕ್ಕೆ ಏನೇನು ಸೌಲಭ್ಯಗಳು ನಮ್ಮಿಂದ ಸರ್ಕಾರದಿಂದ, ಈಗ ಸಮುದಾಯ ಭವನ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇಂಥವು ಯಾವ್ಯಾವ್ದು ಕಲ್ಪಿಸ್ಕೊಡೋದಕ್ಕಾಗತ್ತೋ ಆ ಕಲ್ಪಿಸ್ಕೊಡುವ ಇದರಲ್ಲಿ ನಿಮ್ಮ ಜೊತೆ ನಾನು ಒಬ್ಬನಾಗಿದ್ದು ನಿಮಗೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಸಲ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಹಳ್ಳಿಗಾಡಲ್ಲಿ ಇರ್ತಕ್ಕಂಥ ಎಲ್ಲ ಮಡಿವಾಳ ಸಮಾಜದವರು ಕಾಂಗ್ರೆಸ್ ಪಕ್ಷದ ಜೊತೆ ಇರೋದಕ್ಕೆ ನಂಗೆ ಭಾಳಷ್ಟು ಸಂತೋಷ ಆಗಿದೆ. ನಾನೆಲ್ಲೋ ಎಷ್ಟೋ ಕಡೆ ನೋಡಿದ್ದೀನಿ, ನಾವು ಕರೆದು ಸೇರಿಸ್ಬೇಕಾದದ್ದು, ಆದರೆ ಇವತ್ತು ನೀವೇ ವಾಲಂಟಿಯಾಗಿ ಸೇರಿ ಆದಿನಾರಾಯಣ ನಮ್ಮ ಅಭ್ಯರ್ಥಿ ನಮ್ಮ ಹತ್ರ ನನ್ನ ಕರೆದಿದ್ದಕ್ಕೆ ನಿಜವಾಗ್ಲೂ ನನಗೆ ಅಪಾರವಾದ ಸಂತೋಷ ಇದೆ. ಕೆಲವು ನಿಮ್ಮ ಜೊತೆ ಹಂಚ್ಕೊಂಡೆ ಯಾವಾಗಲೇನು, ಕೊತ್ತೂರ ಮಂದಿ ಇರೋದಕ್ಕೆ ನಮ್ಗೇನು ನೋವಾಗಿದೆ ಇವೆಲ್ಲ ಕೂಡ ನಿಮ್ಗೆ ತಿಳಿಸಿದ್ದೀನಿ. ಕೈ ಮುಗಿದು ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ, ಇನ್ನು 2 ದಿವಸ ಇದೆ ಎಲೆಕ್ಷನ್ನು, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ಆದಿನಾರಾಯಣ ಅವ್ರಿಗೆ ಮತ ನೀಡಿ ಅವ್ರ ಕ್ರಮ ಸಂಖ್ಯೆ 1 ಕೈಗುರುತು. ನೀವೆಲ್ಲರೂ ಇಲ್ಲಿ ಬಂದಿರತಕ್ಕಂಥವರಲ್ಲೂ ಪ್ರಜ್ಞಾವಂತರೇ, ಎಲ್ರಿಗೂ ರಾಜಕೀಯ ಗೊತ್ತಿರತಕ್ಕಂಥವ್ರೆ, ನೀವು ಹಳ್ಳಿಯಲ್ಲಿ ಹೇಳಿ ನೀವು 4 ಜನ ಕೇಳಿ ಮಾಡಿಸುವಂಥ ಒಂದು ಜವಾಬ್ದಾರಿ ನೀವೆಲ್ಲರೂ ಕೂಡ ಒತ್ಕೋಬೇಕು. ಕಾಂಗ್ರೆಸ್ಗೆ ನಿಮ್ಮ ಅಳಲು ಸೇವೆ ಮಾಡಬೇಕು ಅಂತೇಳಿ ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು.